ನಾನು ಉಡುಪಿ ಜಿಲ್ಲೆಯ ಕಾರ್ಕಳ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿ ಕಳೆದ ಆರು ತಿಂಗಳಿಂದ ಆ ಕ್ಷೇತ್ರದಲ್ಲಿ ಪ್ರವಾಸವನ್ನು ಮಾಡ್ತಾಯಿದ್ದೀನಿ ಹಿಂದುತ್ವ ಮತ್ತು ಅತಿಯಾದಂಥ ಹಿಂದುತ್ವ ಉಳಿಗೋಸ್ಕರ ಭ್ರಷ್ಟಾಚಾರದ ವಿರುದ್ಧ ನಾನು ಎರಡು ಅಂಶವನ್ನು ಪ್ರಮುಖವಾಗಿಟ್ಟುಕೊಂಡು ಸ್ಪರ್ಧೆಯನ್ನು ಮಾಡ್ತಾಯಿದ್ದೀನಿ ಈಗ ನೂರಕ್ಕೆ ನೂರು ಹೇಳ್ತೀನಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ವಿಜಯ ಆಗತ್ತೆ ಅಂತನ್ನುವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ವಿಪರೀತ ಭ್ರಷ್ಟಾಚಾರ ಮತ್ತು ಢೋಂಗಿ ಹಿಂದುತ್ವವಾದದ ಮನೆ ಮನೆಯಲ್ಲಿ ಜನ ಇವತ್ತು ಮಾತನಾಡಿಕೊಳ್ಳುವಂಥದ್ದು ಮತ್ತು ನನ್ನ ವ್ಯಕ್ತಿತ್ವ ನಾನು ಇವತ್ತು ಕಳೆದ ನಲವತ್ತೆಂಟು ವರ್ಷದಿಂದ ಹೋರಾಟ ಬಂದಿದ್ದು ಕಾರ್ಕಳ ಕ್ಷೇತ್ರದಲ್ಲಿ ಮನೆ ಮನೆ ಗೊತ್ತಿರುವಂಥ ವಿಷಯ ಹಾಗಾಗಿ ವಿಜಯ ನಂದಾಗತ್ತೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಚಾಮುಂಡೇಶ್ವರಿ ದರ್ಶನ ಆಶೀರ್ವಾದ ದುಷ್ಟರಿಗೆ ಶಿಕ್ಷೆ ಆಗಬೇಕು ಸಿಸ್ಟರ ರಕ್ಷಣೆ ಆಗಬೇಕು ಅನ್ನುವಂಥ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಬಂದಿದ್ದೆ ನಮ್ಮ ಇಲ್ಲಿಯ ಕಾರ್ಯಕರ್ತರು ಪತ್ರಿಕಾಗೋಷ್ಠಿಯಲ್ಲಿ ಒಂದು ನೀವು ಕೆಲವೊಂದು ವಿಚಾರನ್ನು ಹೇಳಬೇಕು ಇಲ್ಲಿ ಅಂತ ಹೇಳಿದರು ಒಂದು ಎರಡು ಮೂರು ವಿಷಯ ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ಮೊದಲೇದು ಹೇಳಿದ್ದೀನಿ ಚುನಾವಣೆ ಎರಡನೇದು ಹಾಸನ್ ಜಿಲ್ಲೆಯಲ್ಲಿ ಚನ್ನಕೇಶ್ವರ ದೇವಸ್ಥಾನ ಬೇಲೂರು ನಿನ್ನೆ ಕುರಾನ್ ಪಠಣ ಆಗಿದೆ ಇದು ಕಾನೂನು ಬಾಹಿರ ಧಾರ್ಮಿಕ ದತ್ತಿ ಇಲಾಖೆಯ ಹನ್ನೆರಡನೇ ವಿಧಿಯಲ್ಲೇ ಭಾಳ ಸ್ಪಷ್ಟವಾಗಿ ಬರೆದಿದೆ ಅಹಿಂದುಗಳಿಗೆ ಎರಡು ನೂರು ಮೀಟರ್ ಅಂತರದಲ್ಲಿ ಪ್ರವೇಶ ಇಲ್ಲ ಅವರಿಗೆ ಯಾವುದೇ ರೀತಿಯ ಟೆಂಡರ್ ಮಳಿಗೆ ಕೊಡಹೋಗಿಲ್ಲ ಅಂತನ್ನುವಂಥ ಬಹಳ ಸ್ಪಷ್ಟವಾಗಿ ಧಾರ್ಮಿಕ ದತ್ತಿ ಇಲಾಖೆಯ ವಿಧಿ ಹನ್ನೆರಡನೆಯ ನಿಯಮದ ಪ್ರಕಾರ ನಾನು ಹೇಳ್ತಾ ಇರೋದು ಅಲ್ಲಿಯ ಡಿ ಸಿ ಅವರು ಈ ನಿಯಮವನ್ನು ಉಲ್ಲಂಘನೆ ಮಾಡಿ ಇವತ್ತು ಕುರಾನ್ ಪಠಣೆ ಕೊಟ್ಟಿದ್ದು ಅಕ್ಷಮ್ಯ ಅಪರಾಧ ತಪ್ಪು ನಾನು ಹೇಳ್ತೀನಿ ಚುನಾವಣೆಯ ಹಿನ್ನೆಲೆಯಲ್ಲಿ ಅಲ್ಲಿಯ ಜೆ ಡಿ ಎಸ್ ಆ ಪಕ್ಷದ ಮುಖಂಡರ ಒತ್ತಡದಿಂದ ಇದಾಗಿದೆ ಸೊ ನಾನು ಹೇಳ್ತೀನಿ ಈ ಅಧಿಕಾರಿ ಡಿ ಸಿ ಮೇಲೆ ಕ್ರಮ ತಗೊಳ್ಬೇಕು ಕುರಾನ್ನಲ್ಲಿ ಏನು ಹೇಳಿದೆ ಅಲ್ಲ ಒಬ್ಬನೇ ದೇವರು ಉಳಿದವರೆಲ್ಲರೂ ಕಾಫೀರು ಅಂತ ಹೇಳಿದೆ ನಮ್ಮ ಚನ್ನಕೇಶ್ವರ ದೇವಸ್ಥಾನದ ಆವರಣದ ಒಳಗಡೆಗೆ ಅಲ್ಲ ಒಬ್ಬನೇ ದೇವರು ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಇದು ಸರಿಯ ದೇವಸ್ಥಾನ ಇದೆ ನಾವು ಎಲ್ಲ ದೇವರುಗಳನ್ನು ನಂಬುವಂಥವ್ರು ಅಲ್ಲನೂ ನಂಬ್ತೀವಿ ಕೇಸ್ ಕ್ರಿಸ್ತನ್ನೂ ನಂಬ್ತೀವಿ ನಾವು ಎಲ್ಲ ದೇವರುಗಳು ನಮಗೆ ಸಮಾನತೆ ಅಂತನ್ನುವಂಥವ್ರು ಎದುರುಗಡೆಗೆ ಇವತ್ತು ಪಠಣ ಮಾಡ್ತಾರೆ ಅಲ್ಲ ಒಬ್ಬನೇ ದೇವರು ಅಂತನ್ನುವಂಥದ್ದು ಪಠಣ ಮಾಡ್ತಾರೆ ಅಂತಂದರೆ ಇದು ಅಕ್ಷಮ್ಯ ಅಪರಾಧ ಮಾಡಿದಂಥ ಡಿ ಸಿ ಮೇಲೆ ಕ್ರಮ ತಗೊಳ್ಳಬೇಕು ಸಸ್ಪೆಂಡ್ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ಇನ್ನು ಎರಡನೇದಾಗಿ ಇತ್ತೀಚೆಗೆ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ ಹುಂಡಿಯ ಹಣ ಅದರಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಕೊಡ್ತಾ ಶಾದಿ ಮಹಲಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅವಾಗ ಇನ್ನೂ ಕೂಡ ಚುನಾವಣೆ ಈ ನೀತಿ ಸಂಹಿತೆ ಡಿಕ್ಲೇರ್ ಆಗಿರಲಿಲ್ಲ ನಾನು ಹೇಳ್ತಾ ಇದ್ದೀನಿ ಬಿ ಜೆ ಪಿಯ ಸರ್ಕಾರಕ್ಕೆ ನಾನು ಕೇಳ್ತಾ ಇದ್ದೀನಿ ನಾವು ದುಡ್ಡು ನಂಜುಂಡೇಶ್ವರನಿಗೆ ಭಕ್ತಿ ಭಾವನೆಯಿಂದ ನಮ್ಮ ದೇವರಿಗೆ ನಮ್ಮ ದೇವಸ್ಥಾನಕ್ಕೆ ನಮ್ಮ ಗೋಶಾಲೆಗೆ ನಮ್ಮ ಈ ಹಿಂದೂ ಚಟುವಟಿಕೆಗೆ ಹಾಕಿದಂಥ ನಂಬಿಕೆಯನ್ನು ಇವತ್ತು ಅದನ್ನು ಹತ್ತು ಲಕ್ಷ ರೂಪಾಯಿ ಶಾದಿ ಮಹಲಿಗೆ ಹ್ಯಾಕ್ ಕೊಟ್ರಿ ಯಾಕೆ ಕೊಟ್ಟ್ರಿ ಯಾವ ಯಾರು ಯಾವ ಆಧಾರದ ಮೇಲೆ ನೀವು ಕೊಟ್ಟ್ರಿ ನಮ್ಮ ದುಡ್ಡದು ಹಿಂದೂಗಳ ದುಡ್ಡದು ನಾನು ಈಗಾಗಲೇ ಹೇಳಿದಾಗ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದೆ ಅಲ್ಲಿ ಅಹಿಂದುಗಳಿಗೆ ಯಾವುದೇ ರೀತಿಯ ಕೊಡಬಾರ್ದು ಅಂತನ್ನುವಂಥದ್ದು ಕೂಡ ಅದರಲ್ಲೂ ಉಲ್ಲೇಖ ಇದೆ ಮತ್ತು ಗೋಶಾಲೆಗಳನ್ನು ಆ ಅರ್ಚಕರಿಗೆ ತರಬೇತಿಗಳನ್ನು ಹೀಗೆ ಬೇರೆ ಬೇರೆ ವೇದ ಪಾಠಶಾಲೆಗಳನ್ನು ಮಾಡಬೇಕು ಅಂತನ್ನುವಂಥದ್ದು ಈ ದುಡ್ಡಿನ ಇದರಿಂದ ನಿಯಮಗಳನ್ನು ಇದೆ ಅದು ಅದನ್ನು ಬಿಟ್ಟು ನೀವು ಶಾದಿ ಮಾಲು ಕೊಡ್ತೀರಿ ಹೇಗೆ ಯಾವ ಆಧಾರದ ಮೇಲೆ ಕೊಟ್ಟರೆ ನಾನು ಬಿ ಜೆ ಪಿಯವರು ಕೇಳ್ತಾ ಇದ್ದೀನಿ ನೀವು ಸೊ ಅದನ್ನು ನಾನು ಹೇಳೋದು ಜೊಲ್ಲೆ ಅವರಿಗೆ ಮಿನಿಸ್ಟ್ರಿ ಈಗಂತೂ ಇಲ್ಲ ಅವರು ಅವಾಗಲೇ ನಾವು ನೋಡಿಗೆ ವಾಪಸ್ ತೊಗೊಳ್ಬೇಕು ಅದನ್ನು ರದ್ದು ಮಾಡಬೇಕು ಅಂತ ಅಂತನ್ನುವಂಥದ್ದಾಗರ ಮಾಡಿದ್ದೆ ಸೊ ಅದನ್ನು ನಾನು ಕೂಡ ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಇನ್ನು ಮೂರನೇದು ಇತ್ತೀಚೆಗೆ ಗೋ ಮಾ ಗೋವನ್ನು ಗೋ ಹತ್ಯೆ ನಿಷೇಧ ಕಾನೂನು ಜಾರಿ ಇದ್ದರೂ ಕೂಡ ನಿರಂತರವಾಗಿ ಗೋ ಆಗ್ತಾ ಆಗ್ತಾಯಿದೆ ಗೋ ಮಾವ ಸಪ್ಲೈ ಆಗ್ತಾಯಿದೆ ಗೋವಿನ ಎಲ್ಲ ಕಡೆ ಹೋಗ್ತಾ ಇದೆ ಅಂತನ್ನುವಂಥದ್ದು ಜಗಜ್ಜಾಹಿರಿ ಇದೆ ಸೊ ಈ ಇವತ್ತಿನ ಪತ್ರಿಕೆಯಲ್ಲಿ ಮೂರು ಸುದ್ದಿ ಇದೆ ಗೋವುಗಳನ್ನು ಹಿಡಿದ್ರು ಅಂಥೇಳಿ ಅಂಥ ಇದರಲ್ಲಿ ಒಬ್ಬ ಹಿಂದೂ ನಾಯಕ ಪುನೀತ್ ಕೆರೆಹಳ್ಳಿ ಅವನು ಒಂದು ಕಂಟೇನರ್ ಒಂದು ಕಂಟೇನರ್ನಲ್ಲಿ ಒಂದು ಐವತ್ತು ಹಸುಗಳನ್ನು ಸಾಗಿಸ್ತಾ ಇರುವಂಥದ್ದನ್ನು ಅವರು ಹಿಡಿದು ಅದನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಲ್ಲಿ ಕೊಲೆ ಆಗಿದೆ ಅಂತನ್ನುವಂಥದ್ದು ಇವ್ರ ಮೇಲೆ ಆರೋಪ ಮಾಡಿದ್ದಾರೆ ನಾನು ಹೇಳೋದು ಇದು ತನಿಖೆ ಆಗಲಿ ಅಕಸ್ಮಾತ್ ಕೊಲೆ ಮಾಡುವಂಥ ಹೊಡೆಯುವಂಥ ಪ್ರಕ್ರಿಯೆ ತಪ್ಪು ನಾನು ಅದನ್ನು ಒಪ್ಕೊಳ್ಳಲ್ಲ ಕೊಲೆ ಮಾಡುವಂಥದ್ದು ಒಪ್ಕೊಳ್ಳಲ್ಲ ಆದರೆ ಕೊಲೆ ಆಗಿಲ್ಲ ಅಲ್ಲಿ ಯಾವುದೋ ವ್ಯವಸ್ಥಿತವಾದಂಥ ಪಿತುರಿ ಆಗಿದೆ ಇದರ ಬಗ್ಗೆ ಸಿದ್ದರಾಮಯ್ಯನವರು ಮತ್ತು ಕುಮಾರಸ್ವಾಮಿಯವರು ಮುಸ್ಲಿಮರ ಪರವಾಗಿ ಮಾತನಾಡಿದ್ದಾರೆ ಅಲ್ಲೇನೋ ಕೊಲೆ ಮಾಡಿದ್ದಾರೆ ನಾಯಕಿ ಯಾರು ಯಾರು ಕೊಟ್ಟರು ಆಗದು ಇದು ಅಂಥೇಳಿ ನಾನು ಸಿದ್ದರಾಮಯ್ಯನವರಿಗೆ ಮತ್ತು ಕುಮಾರಸ್ವಾಮಿಯವರಿಗೆ ನಿಮ್ಮ ಹೇಳಿಕೆ ಒಂದು ಸೈಡ್ ಆಯಿತು ಇನ್ನೊಂದು ಸೈಡ್ ನಲ್ಲಿ ಇರುವಂಥ ಹಸುಗಳ ಬಗ್ಗೆ ಯಾಕೆ ಮಾತಾಡಲಿಲ್ಲ ಅದು ಎಲ್ಲಿ ತಗೊಂಡು ಹೋಗ್ತಾ ಇದ್ರು ಅಷ್ಟು ಹಸು ಆ ನಲ್ಲಿ ಯಾಕೆ ಕದ್ದು ಮುಚ್ಚಿ ಯಾಕೆ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ರೈತರ ಮಕ್ಕಳು ರೈತರ ಪರವಾಗಿ ಅಂತ ಹೇಳುವಂಥವ್ರು ನೀವು ಎರಡೂ ಹೇಳಬೇಕಲ್ಲ ಮುಸ್ಲಿಮರು ಆ ಕ ಗೋಕಾಳತನ ಮಾಡ್ತಾ ಇರುವಂಥದ್ದು ತಪ್ಪು ಅಂತ ಹೇಳಬೇಕು ಮತ್ತು ಆ ಪುನೀತ್ ಕೆರಿಹಳ್ಳಿ ಅಥವಾ ನಾ ಹಿಂದೂ ನಾಯಕರು ಈ ರೀತಿ ಹಿಡಿತಾ ಇರುವಂಥದ್ದು ತಪ್ಪು ಅಂತ ಹೇಳಿ ಅದಿಲ್ಲ ಮುಸ್ಲಿಮ ಅಪೀಸ್ಮೆಂಟ್ ಮಾಡುವಂಥ ಪ್ರಕ್ರಿಯೆ ಇಲ್ಲಿವರೆಗೆ ನಡೀತಾ ಇರುವಂಥದ್ದು ಇದು ನಡ್ಕೊಂಡು ಬಂದಿದೆ ನಾನು ಹೇಳ್ತೀನಿ ಸಿದ್ದರಾಮಯ್ಯನವರ ಹೇಳಿಕೆ ಮತ್ತು ಕುಮಾರಸ್ವಾಮಿಯವರ ಹೇಳಿಕೆ ಒನ್ ಸೈಡ್ ಆಗಬಾರ್ದು ಸಮವಾಗಿ ಆಗಬೇಕು ಹಿಂದೂಗಳಿಗೆ ದ್ರೋಹ ಮಾಡ್ತಾ ಇದ್ರಿ ಹಸುಗಳ ಶಾಪ ನಿಮಗೆ ತಟ್ಟುತ್ತೆ ರೈತರ ಮಕ್ಕಳು ಅಂತ ನೀವು ಹೇಳ್ತೀರಿ ರೈತರ ಪರವಾಗಿ ಮಾತನಾಡ್ತೀರಿ ಕರು ಇದ್ದಾವೆ ಹಸು ಸಣ್ಣ 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 ಕರುಗಳಿದ್ದಾವೆ ಕಾನೂನು ಬಾಹಿರ ಗೋ ಹತ್ಯಾ ನಿಷೇಧ ಕಾನೂನಿದೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ನಾನು ಇದನ್ನು ಸಂಪೂರ್ಣವಾಗಿ ತನಿಖೆ ಆಗಬೇಕು ಇವತ್ತು ಆ ಪುನೀತ್ ಕೆರಿಹಳ್ಳಿಯ ಮೇಲೆ ಮರ್ಡರ್ ಕೇಸ್ ಹಾಕಿದ್ದಾರೆ ನಾನು ಹೇಳೋದು ಮರ್ಡರ್ ಕೇಸ್ ಸಂಬಂಧ ಇಲ್ಲ ತನಿಖೆ ಆದ ನಂತರ ನೀವು ಕೇಸ್ ಹಾಕಬೇಕು ವಿನಃ ಒಮ್ಮೆಲೆ ಇದು ಹಾಕುವಂಥದ್ದು ಸರಿಯಲ್ಲ ಕಂಟೇನರ್ನಲ್ಲಿರುವಂಥ ಹಸುವಿನ ಸಂಬಂಧಪಟ್ಟಾಗ ಎಲ್ಲಿ ಎಲ್ಲಿಂದ ಬಂತು ಹೇಗೆ ಬಂತು ಎಲ್ಲಿ ಇತ್ತು ಅದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತನ್ನುವಂಥದ್ದು ನಾನು ನಿಮಗೆ ನಿಮ್ಮ ಮುಂದೆ ಇದ್ದೀನಿ ಇನ್ನು ಇವತ್ತೊಂದು ಆರ್ ಎಸ್ ಎಸ್ ಸ್ವಯಂ ಸೇವಕರ ಮೇಲೆ ಹಲ್ಲೆ ಆಗತ್ತೆ ನಾವು ಕೊಂದು ಹಾಕ್ತೀವಿ ರಕ್ತ ಸುರಿಸ್ತೀವಿ ಅಂತನ್ನುವಂಥದ್ದು ಜಮ್ಮು ಕಾಶ್ಮೀರಿನ ಪಾಕಿಸ್ತಾನದ ಒಂದು ಟೆರರಿಸ್ಟ್ ಆರ್ಗನೈಜೇಷನ್ ಅವರು ಹೇಳಿದೆ ಸೊ ಈ ರೀತಿ ಮೇಲಿಂದ ಮೇಲೆ ಟೆರರಿಸ್ಟ್ಗಳ ಪ್ರವೃತ್ತಿ ಇನ್ನೂ ಜೀವಂತ ಇದ್ದೇವಿ ಜಮ್ಮು ಕಾಶ್ಮೀರದಲ್ಲಿ ಅಂತ ಹೇಳೋದಕ್ಕೆ ಇದು ಇದೆ ನಾನು ಇದನ್ನು ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಕೂಡಲೇ ಆ ರೀತಿಯ ಟೆರರಿಶ್ಟ್ ಆರ್ಗನೈಜೇಷನ್ ಯಾವಿದ್ದಾವೆ ಅವುಗಳನ್ನು ಹತ್ತು ಬಸ್ನಲ್ಲಿಡಬೇಕು ಇಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ